ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಒಟ್ಟಿಗೆ ಅಭಿನಯಿಸಿರುವ ದಿ ವಿಲನ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಇದು ಸದ್ಯ ಅಭಿಮಾನಿಗಳಲ್ಲಿ ಬಹುದಿನಗಳಿಂದ ಕಾಡುತ್ತಿರುವ ಪ್ರಶ್ನೆ. ಪ್ರೇಮ್ ಸಿನಿಮಾಗಳು ರಿಲೀಸ್ಗೂ ಮೊದಲೇ ಸುದ್ದಿಯಾಗೋದು ಕಾಮನ್. ಜೊತೆಗೆ ಚಿತ್ರದ ಬಗ್ಗೆ ಹೆಚ್ಚು ಮಾಹಿತಿ ಕೊಡದೆ ಕಡೇ ಪಕ್ಷ ಒಂದು ಟ್ರೇಲರ್ ಅನ್ನು ರಿಲೀಸ್ ಮಾಡದೆ ಚಿತ್ರವನ್ನು ತೆರೆಗೆ ತರುವ ಡೈರೆಕ್ಟರ್ ಕನ್ನಡದಲ್ಲಿ ಇದ್ರೆ ಅದು ಪ್ರೇಮ್, ಅಲ್ಲದೆ ಮತ್ತಾರು ಅಲ್ಲ. ಆದರೆ ಈ ನಡುವೆ ಸಿನಿಮಾ ಟೀಮ್ನಿಂದ ಮತ್ತೊಂದು ಬಿಗ್ ನ್ಯೂಸ್ ಹೊರಬಂದಿದೆ. ಈ ಹಿಂದೆ ಶಿವರಾಜ್ ಕುಮಾರ್ ಹಾಗೆ ಕಿಚ್ಚ ಸುದೀಪ್ ಇಬ್ಬರ ಪ್ರತ್ಯೇಕ ಟೀಸರ್ಗಳನ್ನು ರಿಲೀಸ್ ಮಾಡಿ ಗೆದ್ದಿದ್ರು ಪ್ರೇಮ್. ಆದರೆ ಈ ಇಬ್ಬರು ಒಂದೇ ದೃಶ್ಯದಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿರುವ ಟೀಸರ್ಗಾಗಿ ಅಭಿಮಾನಿಗಳು ಮನವಿ ಮಾಡಿದರು. ಇದಕ್ಕೆ ಪ್ರೇಮ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ಅಕ್ಟೋಬರ್ 1ರಂದು ಹೊಸದೊಂದು ಟೀಸರ್ ಅನ್ನು ಲಾಂಚ್ ಮಾಡಲಿದ್ದಾರೆ ಪ್ರೇಮ್. ಈ ಟೀಸರ್ನಲ್ಲಿ ಕಿಚ್ಚ ಸುದೀಪ್ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮುಖಾಮುಖಿಯಾಗಿ ಹೈ ವೋಲ್ಟೇಜ್ ದೃಶ್ಯವನ್ನು ಅಳವಡಿಸಲಿದ್ದಾರಂತೆ. ಈ ಮೂಲಕ ಸಿನಿಮಾಗೂ ಮೊದಲು ಇಬ್ಬರು ದಿಗ್ಗಜ ನಟರನ್ನು ಟೀಸರ್ನಲ್ಲಿ ಒಟ್ಟಿಗೆ ನೋಡುವ ಅವಕಾಶ ಮಾಡಿಕೊಡ್ತಿದ್ದಾರೆ ಈ ಡೈರೆಕ್ಟರ್. ಇದಷ್ಟೇ ಅಲ್ಲ, ಸದ್ಯದಲ್ಲೇ ಬಿಡುಗಡೆಗೊಳ್ಳುತ್ತಿರುವ ಈ ಟೀಸರನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಚಿತ್ರದಲ್ಲಿ ವಿಲನ್ ಯಾರು ಅನ್ನೋ ಪ್ರಶ್ನೆಗೆ ತಟ್ ಅಂತ ಉತ್ತರ ಸಿಗಲಿ ಅಂತೆ. ಒಟ್ಟಿನಲ್ಲಿ ದಿ ವಿಲನ್ ಸಿನಿಮಾದ ಮೇಲೆ ಮತ್ತಷ್ಟು ಕ್ರೇಜ್ ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗಿರುವ ಪ್ರೇಮ್ ಹೀಗಾಗಿ ಮತ್ತೊಂದು ಖಡಕ್ ಟೀಸರ್ ಲಾಂಚ್ಗೆ ತಯಾರನ್ನು ನಡೆಸಿದ್ದಾರೆ. ಅಕ್ಟೋಬರ್ 1ಕ್ಕೆ ಬರಲಿರುವ ಟೀಸರ್ನ ಮೇಲೆ ಈಗ ಎಲ್ಲರ ಕಾತುರರಾಗಿದ್ದಾರೆ.